वज्रमुष्टि काळगक्के तयारी नडेसलागिदे। विजयदशमी जंबू सवारी दिन राजवंशस्थ यदुवीर वडिगर सम्मुखदल्लि नडेयुव वज्रमुष्टि काळगक्के चामराजनगर वेंकटेश जट्टि, मैसूर प्रदीप जट्टि, बेंगलूर प्रमोद जट्टि, चन्नपट्टण प्रवीण जट्टि नडुवे उस्तादगळु एरडु तंड माडिदारे। चामराजनगर वर्सस् बेंगलूर, चन्नपट्टण वर्सस् मैसूर जट्टि नडुवे वज्रमुष्टि काळग नडेयलिदे। ಸ್ಪರ್ಧೆಯಲ್ಲಿ ಭಾಗಿಯಾಗಲಿರುವ ಸ್ಪರ್ಧಿಗಳನ್ನು ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ। ವಿಶ್ವಪ್ರಸಿದ್ಧ ಮೈಸೂರು ದಸರಾದಲ್ಲಿ ಅದರಲ್ಲೂ ಕೂಡ ಆರಮನೆ ಒಳಗಡೆ ವಜ್ರಮುಷ್ಟಿ ಕಾಳಗ ನಡೆಯುತ್ತೆ। ಅದು ವಜ್ರಮುಷ್ಟಿ ಕಾಳಗ ಬರಿ 2 ಸೆಕೆಂಡ್ ಅಲ್ಲೂ ಕೂಡ ಮುಗಿಬಹುದು ಅಥವಾ ಒಂದು 10 ನಿಮಿಷದವರೆಗೂ ಕೂಡ ಆಗಬಹುದು। ನಿಜವಾಗ್ಲೂ ಕೂಡ ಆ ವಜ್ರಮುಷ್ಟಿ ಕಾಳಗ ಹೇಗೆ ನಡೆಯುತ್ತೆ ಅನ್ನೋದನ್ನ ಅದೃಶ್ಯ ತೋರಿಸ್ತಾ ಇದೀವಿ। ವರಹ ದೇವಸ್ಥಾನದಲ್ಲಿ ಈಗಾಗಲೇ ಜಟ್ಟಿಗಳು ಯಾರ್ಯಾರಿದ್ದಾರೆ ಆ ಎರಡು ಜೋಡಿಗಳೇನಿದವೆ ಆ ಜಟ್ಟಿಗಳು ಈ ಮಣ್ಣನ್ನ ಅಂದ್ರೆ ಮಟ್ಟಿಯನ್ನ ಮೈಮೇಲೆಲ್ಲ ಕೂಡ ಹಚ್ಚಿಕೊಳ್ತಾರೆ। ಅದಕ್ಕೂ ಮುಂಚಿತವಾಗಿ ಪೂಜಾ ಕಾರ್ಯ ನಡೆಯುತ್ತೆ। ಹಾಗಾದ್ರೆ ವಜ್ರಮುಷ್ಟಿ ಕಾಳಗ ನಡೆಯೋದು ಹೇಗೆ ಮತ್ತು ಪ್ರತೀತಿ ಬಂದ ಹೇಗೆ ಇದರ ಬಗ್ಗೆ ಮಾತಾಡಲಿಕ್ಕೆ ಪ್ರಮುಖವಾದಂತ ಜಟ್ಟಿ ಇದ್ದಾರೆ, ಅವರನ್ನೇ ಮಾತಾಡಸೋಣ। ಗುರುಗಳೇ, ಹೇಗೆ ಇದು ವಜ್ರಮುಷ್ಟಿ ಕಾಳಗದ ಹಿನ್ನೆಲೆಯನ್ನು ಹೇಗೆ ಎಷ್ಟು 2 ಸೆಕೆಂಡ್ ಅಲ್ಲಿ ಮುಗಿಯುತ್ತೆ ಅಂತ ಹೇಳಿದ್ರಿ? ಸೋ ಅದು ಇನ್ನು ಜಾಸ್ತಿನೂ ಕೂಡ ಆಗಬಹುದು, 2 ಸೆಕೆಂಡ್ ಆಗಬಹುದು, 10 ಸೆಕೆಂಡ್ ಆಗಬಹುದು, ಕೆಲವೊಮ್ಮೆ 1 ನಿಮಿಷ ಆಗಿರಬಹುದು, ಕೆಲವೊಮ್ಮೆ 2 ನಿಮಿಷ ಆಗಿರಬಹುದು, ಕೆಲವೊಮ್ಮೆ 3.5 ನಿಮಿಷ ಬಹಳ ಅತ್ಯುನ್ನತ ಅಂತ ಹೇಳಿದ್ರೆ 2006 ಅದು ನಮ್ಮ ಕುಸ್ತಿನೇ। ಇವರು ಚಾಮರಾಜನಗರದಿಂದ ನಾವು ಬೆಂಗಳೂರು ಗರಡಿಂದ ಪಾರ್ಟಿಸಿಪೇಟ್ ಮಾಡಿದಾಗ ಅದು ಸುಮಾರು ನಮ್ಮ ಹಿರಿಯಕರೆಲ್ಲ ಸುಮಾರು ವಯಸ್ಕರಾದಂತವರೆಲ್ಲ ಒಂದು ಸುಮಾರು ಒಂದು 50 60 70 ವರ್ಷ ಹಿಂದೆಗಡೆ ನಾವು ನೋಡಿದಂತ ಕುಸ್ತಿ ಇವತ್ತು ನೋಡಿದ್ವಿ ಅಂತ ಯಾವತ್ತು ಚೇ ಎಷ್ಟು ಸರ್ ಎಷ್ಟು ಡ್ಯೂರೇಷನ್ ನಮ್ಮ ತಿಳಿದ ಮಟ್ಟಿಗೆ ಒಂದು 4.5 ಇಂದ 4.75 ನಿಮಿಷ ಹೇಗೆ ನಡೆಯುತ್ತೆ ಗುರು? ಇದು ಶಿಕೆಯಿಂದ ಏನು ರಕ್ತ ಚಿಮ್ಮಿದ ನಂತರ ವಿಜಯೋತ್ಸವದ ಅಂತ ತಾಯಿ ವಿಜಯೋತ್ಸವ ಅಂತೇಳಿ ಮತ್ತೆ ವಿಜಯದಶಮಿ ಅಂತೇಳಿ ಅಲ್ಲಿ ಮುಂದೆ ನಡೆಯುತ್ತದೆ ಕಾರ್ಯಕ್ರಮ। ಆ ಒಂದು ಪಾರ್ಟಿಸಿಪೇಷನ್ ಅಲ್ಲಿ 2 ಜೋಡಿಗಳನ್ನು ಮಾಡಲಾಗುವುದು। ಆ 2 ಜೋಡಿಗಳನ್ನ 2 ದಿನ ಹಿಂದೇನೆ ಮಹಾರಾಜರ ಮುಂದೆನೆ ಆ ಇದನ್ನ ಅವರ ಮುಂದೆ ತೋರಿಸಿದ ಜೋಡಿಗಳು ಸರಿ ಇದ್ದಾರೆ ಇಲ್ಲ ಅನ್ನೋದನ್ನ ಮಹಾರಾಜರು ತೀರ್ಮಾನ ತಗೊಂಡು ಅವರೊಟ್ಟಿಗೆ ಈ ಒಂದು ಸೆಣಸಾಟದನ ಒಂದು ಕಾರ್ಯವನ್ನ ನಡೆಯುತ್ತದೆ। ಈ ಕಾರ್ಯದಲ್ಲಿ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಅಖಿಲ ಭಾರತ ಆಗಲಿ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲೂ ಸಹ ಈ ಒಂದು ರಕ್ತದ ಕಾಳಗ ಅನ್ನೋದು ಎಲ್ಲೂ ಇಲ್ಲ। ಆದರೆ ಆ ರಕ್ತದ ಕಾಳಗ ಅನ್ನೋದು ಕಿನ್ನ ಮುಂಚಿತವಾಗಿ ಹೇಳಬೇಕು ಅಂದ್ರೆ ಇದು ವಜ್ರಮುಷ್ಟಿ ಕಾಳಗ, ವಜ್ರಮುಷ್ಟಿ ಕಾಳಗ ಏನಕ್ಕೆ ಅಂತ ಹೇಳಿದ್ರೆ ಇದೇ ನಮ್ಮ ನಾಡ ಸುಭಿಕ್ಷೆಗೆ ಮತ್ತೆ ರಾಜಮನೆತನಕ್ಕೆ ಕೊಡತಕ್ಕಂತ ಒಂದು ಒಂದು ಪ್ರತಿಷ್ಠಾಪನೆ ಒಂದು ಕಾರ್ಯ ಅಂತ ಹೇಳಿ ನಮ್ಮ ಜಟ್ಟಿ ಜನದಿಂದ ಸಲಕರಣೆ ರೀತಿ ಇರುತ್ತಾ ಏನಾದರೂ ಕೈಯಲ್ಲಿ ಬಂದಿದ್ದೇನೆ ಒಂದು ಕೊಂಬು, ಇದು ಯಾವುದು ದಂತದ ಕೊಂಬು ಆಗಿರಬಹುದು, ಕಂಜರದ ಕೊಂಬು ಆಗಿರಬಹುದು, ಅದರಿಂದ ಮಾಡಿರತಕ್ಕಂತ ಒಂದು ಅಸ್ತ್ರ ಇರುತ್ತೆ। ಆ ಅಸ್ತ್ರಕ್ಕೆ ವಜ್ರಮುಷ್ಟಿ ಅಂತ ಕರೀತಾರೆ, ಅದಕ್ಕೆ ಹಳೆ ಹೆಸರು ಬಂದ್ರೆ ವಜ್ರ ನಖ ಅಂತೇಳಿ। ಸೊ ಈ ಒಂದು ವಜ್ರನಖ ಅಥವಾ ವಜ್ರಮುಷ್ಟಿ ಆ ಕೈಯಲ್ಲಿ ಇಟ್ಕೊಂಡು ತಲೆ ಬೋಳಿಸಿರತಕ್ಕಂತ ಒಂದು ಶಿಖಕ್ಕೆ ಆ ಮುಟ್ಟಿ ಚಿಮ್ಮಿದ ರಕ್ತ ಮುಗಿದ ನಂತರವೇ ಈ ಒಂದು ವಿಜಯದಶಮಿ ಕಾರ್ಯಕ್ರಮ ಇಲ್ಲಿಂದ ಮುಂದು ಬನ್ನಿ ಮಂಟಪಕ್ಕೆ ಸಾಗಿ ವಿಜಯ ಒಂದು ಸಂಕಲ್ಪ ಬಂಗಾರದ ವಿಚಾರಗಳನ್ನು ಮುಂದುವರಿಯುವ ಕಾರ್ಯಕ್ರಮ ಇಲ್ಲಿಂದ ನಡೀತದೆ। ನಿಜವಾಗ್ಲೂ ಕೂಡ ಎಲ್ಲೂ ಕೂಡ ವಿಶ್ವದಲ್ಲಿ ಎಲ್ಲೂ ಕೂಡ ಈ ರೀತಿ ಕಾಳಗ ನಡೆಯಲ್ಲ, ವಜ್ರಮುಷ್ಟಿ ಕಾಳಗ। ಆ ವಜ್ರಮುಷ್ಟಿ ಕಾಳದ ಬಗ್ಗೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ, ಇವರೆಲ್ಲರೂ ಕೂಡ ಜಗಜಟ್ಟಿಗಳೇ ನೀಡಿರುವಂತಹ ಮಾಹಿತಿ। ಮೈಸೂರಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ತಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18। 414ನೇ ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಸಕಲ ಸಿದ್ಧತೆ ಆಗ್ತಾ ಇದೆ। ಪ್ರೇಕ್ಷಕರಿಗಾಗಿ ಅರಮನೆ ಮುಂಭಾಗ 25,000 ಆಸನದ ವ್ಯವಸ್ಥೆ ಮಾಡಲಾಗಿದೆ। ವಿವಿಐಪಿ, ವಿಐಪಿ, ಗೋಲ್ಡ್ ಪಾಸ್ಗೆ ಪ್ರತ್ಯೇಕವಾಗಿ ಆಸನದ ವ್ಯವಸ್ಥೆ ಮಾಡಲಾಗಿದೆ। ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ಗೌಡ ವಿವರಣೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ। ಅರಮನೆ ನಗರಿ ಮೈಸೂರಿನಲ್ಲಿ 414ನೇ ಜಂಬೂ ಸವಾರಿಯ ಸಂಭ್ರಮ ಮನೆ ಮಾಡಿದ ನಾನೀಗ ಅರಮನೆಯ ಮುಂಭಾಗದಲ್ಲಿರುವಂತದ್ದು ಅಂದ್ರೆ ಅಂಬಾ ವಿಲಾಸ ಅರಮನೆ ಏನಿದೆ ಆ ಅಂಬಾರಿ ಹೊರುವಂತ ಜಾಗ, ಆ ಜಾಗದಲ್ಲಿ ನಿಂತು ಮಾತನಾಡ್ತಾ ಇದ್ದೀನಿ। ನೀವೀಗ ದೃಶ್ಯದಲ್ಲಿ ನೋಡಬಹುದು, ಇದು ಅಂಬಾ ವಿಲಾಸ ಅರಮನೆ ಆಗಿರುವಂಥದ್ದು। ಏನು ಇವತ್ತು
414 ಜಂಬೂ ಸವಾರಿಯನ್ನು ನಡೆಸತಾ ಇದೆ. ಇದಕ್ಕೆ ಸಕಲ ಸಿದ್ಧತೆಯನ್ನು ಈಗಾಗಲೇ ಮಾಡ್ಕೊಳ್ತಾ ಇರುವಂತದ್ದು. ಇನ್ನು ಅರಮನೆ ಒಳಗಡೆ ಒಂದಷ್ಟು ವಿಧಿ ವಿಧಾನಗಳು ನಡೆಸತಾ ಇದ್ರೆ ಇನ್ನು ಹೊರಭಾಗದಲ್ಲಿ ಸಾಕಷ್ಟು ಆಸನಗಳ ವ್ಯವಸ್ಥೆಯನ್ನು ಮಾಡುವಂತ ಕೆಲಸವನ್ನ ಒಂದಷ್ಟು ಜನರು ಮಾಡ್ತಾ ಇರುವಂತದ್ದು. ನೀವೀಗ ನೋಡ್ತಾ ಇರುವಂತ ದೃಶ್ಯ ವಿವಿಐಪಿ ಗಳು ಏನು ಬರ್ತಾರೆ ಅವರು ಕೂತ್ಕೊಳ್ಳುವಂತ ಆಸನಗಳನ್ನು ಇಲ್ಲಿ ಕಲ್ಪಿಸಿರುವಂತದ್ದು. ಅಂದ್ರೆ ಅರಮನೆಯ ಎಡಭಾಗದಲ್ಲಿ ವಿವಿಐಪಿ ಗಳು ಕೂತ್ಕೊಳ್ಳಲಿಕ್ಕೆ ಸಾಕಷ್ಟು ಆಸನಗಳನ್ನು ಹಾಕಿರುವಂತದ್ದು. ಸುಮಾರು ಒಟ್ಟು 25,000 ಆಸನಗಳನ್ನು ಇವತ್ತು ಅರಮನೆ ಮುಂಭಾಗದಲ್ಲಿ ಹಾಕಿರುವಂತದ್ದು. ಅಂದ್ರೆ ಈ ಒಂದು ವಿಶ್ವವಿಖ್ಯಾತ ಜಂಬೂ ಸವಾರಿಯನ್ನು ನೋಡಲಿಕ್ಕೆ ಸಾಕಷ್ಟು ದೇಶ ವಿದೇಶಗಳಿಂದ ಕೂಡ ಜನರು ಆಗಮಿಸುತ್ತಾರೆ. ಹೀಗಾಗಿ ಅವರಿಗೆ ಕೂತ್ಕೊಳ್ಳಲಿಕ್ಕೆ ಆಸನದ ವ್ಯವಸ್ಥೆಯನ್ನು ಮಾಡುವಂತದ್ದು. ಇನ್ನು ಅರಮನೆಯ ಬಲಭಾಗದಲ್ಲಿ ವಿಐಪಿ ಆಸನಗಳನ್ನು ಹಾಕಿರುವಂತದ್ದು. ಏನು ಬಂದಂತ ವಿಐಪಿ ಗಳೇನಿದ್ದಾರೆ ಅವರು ಅರಮನೆಯ ಬಲಭಾಗದ ಆಸನಗಳಲ್ಲಿ ಕುಳಿತುಕೊಳ್ಳುವಂತ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಹಾಗೆ ಅರಮನೆಯ ಒಳಭಾಗದಲ್ಲಿ ನೋಡಬಹುದು ಅಲ್ಲೂ ಕೂಡ ಗಣ್ಯರು ಕೂತ್ಕೊಳ್ಳುವಂತದ್ದು. ಅಂದ್ರೆ ಸುಮಾರು ಇವತ್ತು 1:46 ಸಲ್ಲುವಂತ ಶುಭ ಮಕರ ಲಗ್ನದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯನವರು ನಂದಿಧ್ವಜಕ್ಕೆ ಒಂದು ಪೂಜೆಯನ್ನು ಮಾಡ್ತಾರೆ. ಪೂಜೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಜಂಬೂ ಸವಾರಿಗೆ ಚಾಲನೆ ಸಿಕ್ಕುವಂತದ್ದು. ಅಂದ್ರೆ ಏನು ಇವತ್ತು ಮಧ್ಯಾಹ್ನ 1:46 ಮುಖ್ಯಮಂತ್ರಿಗಳು ಏನು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಬಲರಾಮ ದ್ವಾರ ಏನಿದೆ ಆ ದ್ವಾರದ ಬಳಿ ಆಗಮಿಸುವಂತದ್ದು. ಅಲ್ಲಿ ನಂದಿಧ್ವಜ ಇರುತ್ತೆ. ಅಲ್ಲಿ ನಂದಿಧ್ವಜಕ್ಕೆ ಮುಖ್ಯಮಂತ್ರಿಗಳು ಪೂಜೆಯನ್ನು ಸಲ್ಲಿಸ್ತಾರೆ. ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಗಣ್ಯರು ಅಂದ್ರೆ ದಸರಾ ಉದ್ಘಾಟಕರಾಗಿದ್ದಂತ ನಾದಬ್ರಹ್ಮ ಅಂಸಲೇಖ ಅವರು ಕೂಡ ಮುಖ್ಯಮಂತ್ರಿಗಳ ಜೊತೆ ಇರ್ತಾರೆ. ಒಂದಷ್ಟು ಗಣ್ಯರು ಅವರ ಜೊತೆಗೆ ಇರ್ತಾರೆ. ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸಿದ ಬಳಿಕ ಇದೇ ಆದಿಯಾಗಿ ಅರಮನೆಯ ಮುಂಭಾಗಕ್ಕೆ ಆಗಮಿಸ್ತಾರೆ. ಅರಮನೆಯ ಮುಂಭಾಗಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಆನೆ ಸಿದ್ಧತೆಯನ್ನು ಮಾಡಿಕೊಂಡಿರುತ್ತೆ. ಆನೆಗೆ ಸಿದ್ಧತೆಯನ್ನು ಮಾಡಲಾಗಿರುತ್ತೆ. ಆನೆಯ ಮೇಲೆ ಅಂಬಾರಿಯನ್ನು ಕೂಡ ಕಟ್ಟಲಾಗಿರುತ್ತೆ. ಅಲ್ಲಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ ಏನಿರುತ್ತೆ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗಿರುತ್ತೆ. ಹೀಗಾಗಿ ಏನು ಸುಮಾರು 4:40 ಸಂದರ್ಭಕ್ಕೆ ಅಂದ್ರೆ ಸಂಜೆ 4:40 ಸಂದರ್ಭಕ್ಕೆ ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಅಂದ್ರೆ ಮುಖ್ಯಮಂತ್ರಿಗಳು ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಜಂಬೂ ಸವಾರಿಗೆ ಚಾಲನೆಯನ್ನು ಕೊಡಲಾಗುತ್ತೆ. ಹಾಗಾಗಿ ಜಂಬೂ ಸವಾರಿಯ ಮುಂಭಾಗ ಸಾಕಷ್ಟು ಸ್ತಬ್ಧ ಚಿತ್ರಗಳು ಕೂಡ ಹೋಗ್ತವೆ. ಅಂದ್ರೆ ಈ ಬಾರಿ ಸುಮಾರು 49 ಸ್ತಬ್ಧ ಚಿತ್ರಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಅಂದ್ರೆ ಆಯಾ ಜಿಲ್ಲೆಗಳನ್ನು ಬಿಂಬಿಸುವಂತಹ ಒಂದಷ್ಟು ಸ್ತಬ್ಧ ಚಿತ್ರಗಳನ್ನು ಮಾಡಲಾಗಿದೆ. ಈ ಬಾರಿ ಸ್ವಲ್ಪ ಹೆಚ್ಚುವರಿಯಾಗಿ ಕೂಡ ಒಂದಷ್ಟು ಇಲಾಖೆಗಳ ಸ್ತಬ್ಧ ಚಿತ್ರಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇವತ್ತು ಏನು ಸಾಂಸ್ಕೃತಿಕ ನಗರಿಯಲ್ಲಿ 414 ಏನು ದಸರಾ ಮಹೋತ್ಸವ ಏನದ ಇವತ್ತು ಅದ್ದೂರಿಯಾಗಿ ಜರುಗಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಸುನಿಲ್ ಗೌಡ, ನ್ಯೂಸ್ 18.